ಯಾರವನು? ಪುನೀತ್ ಕೆರೆಹಳ್ಳಿ, ಜನಾಂಗೀಯ ದ್ವೇಷ ಹಂಚ್ತೀಯ. ಭಾರತೀಯ ಸಂವಿಧಾನದಲ್ಲಿ ಆಕ್ರೋಶದ ಭಾಷಣಗಳನ್ನು ಕೊಟ್ಟು ಜನಾಂಗ ಜನಾಂಗಗಳ ನಡುವೆ ಯುದ್ಧ ಸಾರುವವರನ್ನ ತಪ್ಪಿತಸ್ಥರು ಎಂದೇ ಭಾವಿಸಬೇಕಾಗತ್ತೆ, ಖಂಡಿಸಬೇಕಾಗತ್ತೆ ಅಂತ ಅವ್ರನ್ನ. ಬಾಯಿ ಸಂದೇ ಸಿಕ್ಕಿದ್ರೆ ಸಾಕು, ಆಚೆ ಬಂದು ಬುಸ್ಗುಡ್ತೀಯ ನೀನ, ಡೇಂಜರ್ ಅಂತ ಗೊತ್ತಾದ್ರೆ ಬಿಲ ಸೇರ್ಕೋತೀಯ. ನಾಚಿಕೆ ಗೆಟ್ಟವನೇ ನೋಡ್ತಾ ಇದ್ರೆ ಜಾಸ್ತಿ ಆಯ್ತು, ಜನಾಂಗೀಯ ದ್ವೇಷ ಸಾರ್ತೀಯ. ಅಧ್ಯಯನ ಮಾಡ್ಕೊಳ್ಳೋ, ಸ್ವಲ್ಪ ಮಾತು ಬರುತ್ತೇನೋ ನಿನಗೆ. ಸ್ತ್ರೀಯೋ ವೈಶ್ಯಾಸ್ತಾ ಶೂದ್ರಾಹ ತೇಪಿ ಯಾಂತಿ ಪರಾಂ ಗತಿಂ. ವಿಶ್ವದ ಮಹಿಳೆಯರೆಲ್ಲರೂ ಗೌರವಾನ್ವಿತರು. ಭಲೆ ಶತ್ರುವಿನ ಮಡದಿಯಾದರೂ ಪರವಾಗಿಲ್ಲ, ಶತ್ರುವಿನ ಮಗಳಾದರೂ ಪರವಾಗಿಲ್ಲ, ಶತ್ರುವಿನ ತಾಯಿಯಾದರೂ ತಾಯಿಗೆ ಸಮಾನ ಅನ್ನತ್ತೆ ಹಿಂದೂ ಧರ್ಮ. ಅಂತ ಹಿಂದೂ ಧರ್ಮ ಅಂತ ಹೆಸರು ಹೇಳ್ಕೊಂಡು ಒಂದು ಕಡೆ ಹಿಂದೂನಂತೆ ಇನ್ನೊಂದು ಕನ್ನಡಿಗನಂತೆ. ಕನ್ನಡಿಗರು ಹೆಣ್ಣ ಗೌರವಿಸಿದರೆ ಮಾತ್ರ ಕನ್ನಡಿಗರು, ಹೆಣ್ಣ ನಿಂದನೆ ಮಾಡಿದ್ರೆ ಅವನು ಯಾವುದೇ ಪಂಥಕ್ಕೆ ಸೇರಿದವನಲ್ಲ. ಹೆಣ್ಣ ನಿಂದನೆ ಮಾಡಿ ಜನಾಂಗೀಯ ದ್ವೇಷ ಸಾರಿ ಎಲ್ಲರೂ ಜಗಳ ಆಡಿದ್ರೆ ಖುಷಿ ಪಡ್ತೀಯ ಅನ್ನೋ ಪುನೀತ್ ಕೆರೆಹಳ್ಳಿ, ತಲೆಹರಟೆ ಜಾಸ್ತಿ ಆಗಿದೆ. ನಿನ್ನ ಕಡೆಯವನೊಬ್ಬ ನವೀನ್ ಸಾಗರ್ ಗೌಡ ಅನ್ನುವವನು ವಿಕೃತವಾಗಿ ಹೆಣ್ಣ ನಿಂದನೆ ಮಾಡಿ ಆ ಹೆಣ್ಣು ನಿನಗೆ ಫೋನ್ ಮಾಡಿ ನಿಮ್ಮ ಕಡೆಯವನು ಅಂತ ಹೇಳಿದ್ರೆ ನಮ್ಮ ಹುಡುಗ ಅಂತವನಲ್ಲ ಅಂತ ಹೇಳ್ತೀಯ ನೀನು? ಬಾಯಿ ಬಿಟ್ರೆ ಪ್ರತಿಯೊಂದು ಎದುರು ಮನುಷ್ಯನ ತಾಯಿಯನ್ನ ಬೈಯುವುದು ನಿನ್ನ ತಾಯಿಯನ್ನ ಬೈದಂತೆ ಅಂತ ಗೊತ್ತಿಲ್ವೇ ನಕ್ಕತ್ತೆ? ಬಾಯಿ ಬಿಟ್ರೆ ಹೆಣ್ಣ ನಿಂದನೆ ಮಾಡ್ತೀಯ ನೀನು? ಬಸವಣ್ಣ ಕ್ರಾಂತಿಯೋಗಿ ಬಸವಣ್ಣ, ಬಸವಣ್ಣನ ಕತೆ ಕೇಳು, ಹೇಳ್ತೀನಿ. ಬಸವಣ್ಣ ಎಂತ ಮಹಾನುಭಾವ, ನಮ್ಮ ಕರ್ನಾಟಕದಲ್ಲಿ ಹುಟ್ಟಿದ್ದೇ ಆ ವಿಶ್ವ ಮಾನವ, ನಮ್ಮ ಕರ್ನಾಟಕದ ಹೆಮ್ಮೆ. ಬಸವಣ್ಣನ ಮನೆಗೆ ಕಳ್ಳರು ನುಗ್ಗುತ್ತಾರೆ. ಕಳ್ಳರು ನುಗ್ಗಿದಾಗ ಬಸವಣ್ಣ ಎಚ್ಚರವಿದ್ದರೂ ಎಚ್ಚರವಿಲ್ಲದಂತೆ ಮಲಗಿ ಪತ್ನಿಗೆ ಹೇಳುತ್ತಾರೆ, ಅವರಿಗೆ ತೊಂದರೆ ಆಗೋದು ಬೇಡ, ಅವರು ಕದ್ದುಕೊಂಡು ಹೋಗ್ಲಿ ಏನ್ ಬೇಕಾದ್ರೂ. ಆದರೂ ಅವರಿಗೆ ಇವರು ಎಚ್ಚರವಾಗಿದ್ದು ಗೊತ್ತಾದಾಗ, ಅವರು ತಪ್ಪಿಸ್ಕೊಂಡು ಹೋಗ್ತಾ ಇರೋದು ತಿಳಿದಾಗ, ಸಂಸಾರದಲ್ಲಿರುವ ಮೂರು ಜನ ಅವರಿಗೆ ಪಂಚಭಕ್ಷ್ಯ ಪರ್ವಾನ್ನಗಳನ್ನು ಅಡಿಗೆ ಮಾಡಿಕೊಟ್ಟು, ಅಪ್ಪ ಇನ್ನೂ ನಿನಗೆ ಬೇಕಾಗಿರೋದು ಏನಿದೆಯೋ ನೋಡಪ್ಪ, ತೆರೆದ ಮನೆ ಇದು, ಬಾಗಿಲು ಮುಚ್ಚದ ಮನೆ ಇದು, ಶರಣರ ಮನೆ, ನಮಗೆ ಗೊತ್ತಿಲ್ಲದೆ ಏನಾದರೂ ಇಲ್ಲಿ ಐಶ್ವರ್ಯ ಅನ್ನೋದು ಇಟ್ಟಿದ್ರೆ ಫಸ್ಟ್ ತಗೊಂಡೋಗಪ್ಪ, ಎಲ್ಲ ಇದ್ದ ಬದ್ದದ್ದನ್ನೆಲ್ಲ ತೆಗೆದು ಕಟ್ಟಿಕೊಡ್ತಾರೆ, ಅವರಿಗೆ ಅನ್ನ ಅತಿಥಿ ಸತ್ಕಾರದಂತೆ ಮಾಡುತ್ತಾರೆ. ಮೂಟೆಗಳು ಹೋರುವುದು ಕಷ್ಟ ಆದರೆ ಅರ್ಧ ದಾರಿವರೆಗೂ ಹೊತ್ತುಕೊಂಡು ಬರುತ್ತೇವೆ ಅಂತ ಹೇಳಿದಂತ ಬಸವಣ್ಣ, ಬಸವಣ್ಣನನ್ನ ಯಾರು ಮಸಿ ಬಳದರು ಅಂದ ಮಾತ್ರಕ್ಕೆ ಬಸವಣ್ಣನ ಭಾಷೆಯಲ್ಲೇ ಉತ್ತರಿಸಬೇಕಾಗಿತ್ತು ನೀನು. ಯಾರೋ ಖದೀಮರು ಮಾಡಿದ ಕೆಲಸಕ್ಕೆ ಜನಾಂಗಕ್ಕೆ ಕಟ್ಟಿ ತಲೆಹರಟೆ ಮಾಡ್ತೀಯ? ಯಾವ ಖದೀಮರು ಮಾಡಿದ್ರೆ ಅವರಿಗೆ ಶಿಕ್ಷೆ ಕಾನೂನು ಮಾಡುತ್ತೆ. ಯಾರೋ ಅಮ್ಮನ ಸೀರೆ ಸುಟ್ರು ಅಂತ ನೀನು ಅವರಮ್ಮನ ಸೀರೆ ಸುಡೋ ಅಂತ ವ್ಯವಹಾರ ಯಾರು ಹೇಳ್ಕೊಟ್ಟಿದ್ ನಿನಗೆ? ಕನ್ನಡ ಅಂದ್ರೆ ಕನ್ನಡದಲ್ಲಿ ಬಂದ್ಬಿಡ್ತೀಯ, ಹಿಂದೂ ಅಂದ್ರೆ ಹಿಂದೂಲ್ ಬಂದ್ಬಿಡ್ತೀಯ, ಊರಿಗೆಲ್ಲ ಕಿಚ್ಚು ಹಚ್ಚೋ ಕೆಲಸ ಯಾವನ ಮಾಡಿದ್ದು ನಿನಗೆ ಹೇಳ್ಕೊಟ್ಟಿದ್ದೋ? ಫಸ್ಟ್ ನೀನು ನಿನ್ನ ಕೆಟ್ಟ ಬಾಯಿಂದ ಹೆಣ್ಣ ನಿಂದನೆ ಮಾಡೋದು ಬಿಡೋ. ಮತ್ತೆ ನೀನು ಹೋರಾಟಗಾರನ ಲಕ್ಷಣ ಅಲ್ವಾ ಅದು? ಏಡಿತನ ನಪುಂಸಕತ್ವ ಹೆಣ್ಣ ನಿಂದನೆ ಮಾಡೋದು? ನಿನಗೆ ನಪುಂಸಕತ್ವ ಆಗ್ಬೇಕಾ ಅಥವಾ ಈ ಹೋರಾಟ ಮಾಡ್ಬೇಕಾ ಅನ್ನೋದು ಮೊದಲು ನಿರ್ಧಾರ ಮಾಡು. ಯಾವ ಧೈರ್ಯದಿಂದ ಹುಟ್ಟಿನ ಬಗ್ಗೆ ಪ್ರಶ್ನೆ ಮಾಡಿದೆ? ಯಾವ ಧೈರ್ಯದಿಂದ ಸಂಗಾತಿಯ ಬಗ್ಗೆ ಪ್ರಶ್ನೆ ಮಾಡಿ ಎದುರು ಮನುಷ್ಯನ ತಾಯಿಯನ್ನು ನಿಂದಿಸಿದೆ ನೀನು? ನಾಚಿಕೆ ಗೆಟ್ಟವನೇ ನೀನು, ನಮ್ಮ ಪ್ರತಿನಿಧಿ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗ್ತಿದೆ ಕರ್ನಾಟಕಕ್ಕೆ ಅಂತ ಕೆಲಸ ಮಾಡ್ತೀಯ ನೀನು? ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅನ್ನುವಂತಹ ಕ್ಯಾರೆಕ್ಟರ್ ಮಾಡ್ತಾ ಇದೀಯ ನೀನು? ಸ್ವಲ್ಪ ಹದ್ದಿರಲಿ, ಇಷ್ಟು ದಿನ ನೀನು ಮಾಡಿರೋ ಎಲ್ಲ ತಪ್ಪನ್ನ ಸಹಿಸ್ಕೊಂಡು ಬಂದ್ವಿ. ಯಾವ ಸೀಮೆ ಅವನ ನೀನು ಹೆಣ್ಣ ನಿಂದಕರನ್ನ ಹಿಂದೆ ಹಾಕೊಂಡು ಒಂದು ಹೆಣ್ಣು ಬಾಂಬೆಯಿಂದ ಫೋನ್ ಮಾಡಿ ಅಣ್ಣ ಹಿಂಗಾಗಿದೆ ನಿಮ್ಮ ಹುಡುಗ ಹಿಂಗ್ ಮಾಡಿದಾನೆ ಅಂತ ಅದು ಹೇಳಿದ್ರೆ ಅವನಂತ ಅವನಲ್ಲ
ಅಂತ ಹೇಳಿ ಅವನ ಹತ್ರ ಫೋನ್ ಮಾಡಿ ಬಾಯಿ ಮುಚ್ಚಿಸ್ಬಿಟ್ಟು ಮತ್ತೆ ತುಟಕ್ ಪಿಟಕ್ ಅಂತ ಇಲ್ಲ ಅಂದ್ರೆ ನೋಡ್ಕೊಂಡು ಸುಮ್ನೆ ಇರ್ತೀವೇನ ನಾವು? ಏಯ್ ಪುನೀತ್ ಕೆರೆ ಹಳ್ಳಿ ಹೇಡಿ ನಪುಂಸಕ ನಾಮರ್ದ ಷಂಡ, ಹೆಣ್ಣ ನಿಂದನೆ ಮಾಡೋದು ಬಿಡು ಫಸ್ಟು. ನಿನ್ನಿಂದ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗುತ್ತೆ, ತುಂಬಾ ಜನಕ್ಕೆ ತೊಂದರೆ ಆಗುತ್ತೆ. ನೀನಾಡೋ ಮಾತಿನಿಂದ ಕರ್ನಾಟಕದ ಪ್ರತಿಯೊಬ್ಬರು ನಿನ್ನಂತವ್ರು ಅಂತ ತಿಳ್ಕೊಂಡ್ ಬಿಡ್ತಾರೆ, ಅದು ತಪ್ಪು. ಕರ್ನಾಟಕದವರು ವೀರರು ಅಂತ ಗೊತ್ತಾಗೋತ್ತಾರ ಕೆಲಸ ಮಾಡಲ್ಲೇ. ಅವನ್ ನೋಡಿದ್ರೆ ಅವತ್ತು ಅವನು ಹಂಗೆ ಕೂಗಾಡ್ತಾ ಇದ್ದಾನೆ, ಇವರೆಲ್ಲ ಹತ್ತು ಜನ ಹಿಂದೆ ಮುಂದೆ ಹಾಕೊಂಡು ತಾವು ಸೇಫ್ ಆಗ್ಬಿಟ್ಟು ಹುಡುಗಾಟಗಳಾಡ್ತಾ ಇದ್ದೀರಾ. ಒಬ್ಬಂಟಿ ಹೋರಾಟ ಮಾಡಿರೋ ಯೋಗ್ಯತೆ ಇದ್ರೆ ತಲೆ ಹರಟೆಗಳು ಬಿಟ್ಟು ಸರಿಯಾದ ಹೋರಾಟ ಮಾಡಿ, ಧ್ವಜ ರಕ್ಷಣೆ ಮಾಡಿ. ಇವ್ರನ್ನೆಲ್ಲ ಲೈನ್ ಆಗಿ ನಿಲ್ಸ್ಬಿಟ್ಟು ಕರ್ನಾಟಕದ ಧ್ವಜದಲ್ಲಿ ಮೇಲೆ ಯಾವ ಬಣ್ಣ ಕೆಳಗೆ ಯಾವ ಬಣ್ಣ ಅಂತ ಕೇಳಿದ್ರೆ ಬೆಬ್ಬೆಬ್ಬೆ ಅಂತ ಹೇಳ್ತಾರೆ. ಇವತ್ತು ಪ್ರಶ್ನೆ ಕೇಳಿದೀನಿ ಅಂತ ಒಂದ್ಸಲ ಫ್ಲಾಗ್ ಓಪನ್ ಮಾಡಿಕೊಂಡು ಗೂಗಲ್ ಓಪನ್ ಮಾಡ್ಕೊಂಡು ನೋಡ್ತಾರೆ ಮೇಲೆ ಯಾವ ಬಣ್ಣ ಕೆಳಗಡೆ ಯಾವ ಬಣ್ಣ ಅಂತ. ಅಂತ ಹೋರಾಟಗಾರರು ಇವರು ಸರಿಯಾಗಿ ಅಧ್ಯಯನ ಮಾಡ್ರು. ಕನ್ನಡದ ವೀರ ಪರಾಕ್ರಮಿಗಳು ಹೇಗೆ ನಡ್ಕೋಬೇಕು ಅಂತ ನೋಡ್ರು. ಬಬ್ರು ವಾಹನ ಪಿಕ್ಚರ್ ನೋಡ್ರು. ಭಾಷೆ ಹೆಂಗಿರ್ಬೇಕು? ಚಾಕುವಿನಂತಿರ್ಬೇಕು. ಹೆಣ್ಣ ನಿಂದನೆಯ ಹೇಡಿ ಅಂತಿರಬಾರ್ದು. ಧನ್ಯವಾದ. ಅಹೋರಾತ್ರ.